ಚೌಟ್ರಿಲಿ ನಾನು ಮದುವೆ ಆಗಿದ್ದು ನೋಡಿ ಈ ಥರ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ರೋಜಾಚಾರ್ಯ ವ್ಲಾಗ್ಸ್. ಇವಾಗ ನಾನು ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ. ನಾನು ನಿನ್ನೆ ಒಂದು ನೋಸ್ ಪಿನ್ ತೊಗೊಬಂದಿದ್ದೆ, ಬಟ್ ಅದು ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಅದನ್ನು ರಿಟರ್ನ್ ಮಾಡಿ ರಿಂಗ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಹೋಗುವಾಗ ಎಳ್ನೀರು ಕುಡಿಬೇಕು ಅಂತ ಇಲ್ಲೇ ನಿಲ್ಲಿಸ್ಕೊಂಡ್ವಿ. ಇವಾಗ ಎಳ್ನೀರು ಕುಡ್ಕೊಂಡು ಹೋಗಬೇಕು. ನಾನು ತೊಗೊಂಡಾಯಿತು, ಶಾಪಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾನು ರಿಂಗ್ ತೊಗೊಂಡೆ, ಅದನ್ನು ಕೊಟ್ಬಿಟ್ಟು. ನನಗೆ ಇಷ್ಟ ಆಗಿಲ್ಲ ಅದು, ಯಾಕಂದರೆ ನನಗೆ ರಿಂಗ್ ಬಿಟ್ಟು ಯಾವುದೂ ಚೆನ್ನಾಗಿ ಕಾಣಿಸಲ್ಲ. ನಾನು 7th ಸ್ಟ್ಯಾಂಡರ್ಡಲ್ಲಿ ನೋಸ್ ಚುಚ್ಚಿಸಿದ್ದು ಆಯಿತಾ, ಅವಾಗಿಂದ ಇಲ್ಲಿ ತನಕ ನಾನು ರಿಂಗೇ ಹಾಕ್ಕೊಂಡಿರೋದು. ಸ್ಟೋನು ಸಿಂಗಲ್ ಸ್ಟೋನ್ ಎಲ್ಲ ಬರುತ್ತಲ್ಲ, ಅದೆಲ್ಲ ನನಗೆ ಚೆನ್ನಾಗೇ ಕಾಣಿಸಲ್ಲ. ನೋಡಿ ಇಲ್ಲೇ ನಮ್ಮದು ಮದುವೆ ಆಗಿದ್ದು. ಇಲ್ಲಿ ಮುಂದೆ ದೇವಸ್ಥಾನ ಇದೆ, ಹಿಂದೆಗಡೆ 2 ಚೌಟ್ರಿ ಹಾಲ್ ಇದೆ. ಇಲ್ಲಿ ಮದುವೆ ಆಯಿತು, ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ ಇದು. ನಾನು ನನ್ನ ಮದುವೆದು ವೀಡಿಯೋ ಫೋಟೋಸ್ ಎಲ್ಲ ಇನ್ನೊಂದು ಸರಿ ನಾನು ಶೇರ್ ಮಾಡ್ತೀನಿ. ಇವಾಗ ಈ ಕಡೆಯಿಂದನೇ ಹೋಗ್ತಾ ಇದ್ವಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ತೋರಿಸೋಣ ನಿಮಗೂ ಅಂತ. ಈವ್ನಿಂಗು ತುಂಬ ಜೋರು ಮಳೆ ಬಂತು. ಎಷ್ಟು ಜೋರು ಮಳೆ ಗೊತ್ತಾ, ಹಿಂಗೆ ಎಷ್ಟೊಂದು ತನಕ ಹೋಯಿತು. ಬಟ್ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿ ಈ ಥರ ಮಳೆ ಬಂದರೆ, ಯಾಕಂದರೆ ಮಣ್ಣಿನ ಸ್ಮೆಲ್ ಬರುತ್ತಲ್ಲ ಅದು ತುಂಬ ಇಷ್ಟ ಆಗುತ್ತೆ ನನಗೆ. ನೋಡಿ ಈ ಥರ ಡಿಸೈನಲ್ಲಿ ತೊಗೊಂಡಿದ್ದೀನಿ, ಅಂದರೆ ಬರೀ ಪ್ಲೇನ್ ಇದೆ ಅಷ್ಟೇ, ಅದ್ರ ಮೇಲೆ ಏನೋ ಫ್ಲವರ್ ಮತ್ತು ಏನೋ ಒಂಥರ ಡಿಸೈನ್ ಇದೆ, ಗೊತ್ತಾಗ್ತಿಲ್ಲ ಯಾವ ಥರ ಡಿಸೈನ್ ಅಂತ. ಅದು ಮೊದಲು ನಾನು ಸ್ಟೋನ್ ಇತ್ತು ಅದನ್ನು ಹಾಕ್ಕೊಂಡಿದ್ದೆ, ಬಟ್ ಇವಾಗ ಈ ಥರ ಡಿಸೈನ್ ಹಾಕ್ಕೊಳ್ಳೋಣ ಅಂತ ಇದನ್ನು ತೊಗೊಂಡು ಬಂದಿದ್ದೀನಿ. ನಾವು ಝೂಗೆ ಹೋಗೋಣ ಅಂತ ಹೋದ್ವ, ಆದರೆ ಅಲ್ಲಿ ಏನಾಯಿತು ಅಂದರೆ ನನ್ನ ಮಗಳು ತುಂಬ ಜೋರಾಗಿ ಅಳು ಸ್ಟಾರ್ಟ್ ಮಾಡಿಬಿಟ್ಲು, ಹೋಗೋಕ್ಕೆ ಆಗಲಿಲ್ಲ ಒಳಗಡೆ. ಸೊ ಅದಕ್ಕೆ ವಾಪಸ್ ಬಂದುಬಿಟ್ವಿ. ಬರುವಾಗ ಹಂಗೆ ಮಾಲ್ ಆಫ್ ಮೈಸೂರಿಗೆ ಹೋಗೋಣ ಅಂತ ಹೋದ್ವಿ. ಸುಮ್ಮನೆ ಹೋಗೋಣ ಅಂತ ಹೋಗಿದ್ದು, ಬಟ್ ಶಾಪ್ ಮಾಡ್ಕೊಂಡು ಬಂದ್ವಿ ನಾವು. ಇವಾಗ ಮನೆಗೆ ಹೋಗಬೇಕು ಶಾಪಿಂಗ್ ಮಾಡಿಕೊಂಡು. ನೋಡಿ ನಾನು ಸಾಂಗ್ ಹಾಕಿದ್ದೀನಿ ಕೇಳಲಿ ಅಂತ, ಬಟ್ ಅವಳು ಏನೇನೋ ಕ್ಲಿಕ್ ಮಾಡ್ತಿದ್ದಾಳೆ, ಅದ್ರ ಸೌಂಡು ಬರ್ತಿದೆ ಅಲ್ಲಿ. ನಮ್ಮನೆ ಕಾಂಪೌಂಡ್ ಒಳಗಡೆ ಒಂದು ಬೆಕ್ಕು ಮರಿ ಹಾಕ್ಬಿಟ್ಟಿತ್ತು, ಅದು ತುಂಬ ಗಲೀಜು ಮಾಡ್ತಿತ್ತು. ಅಲ್ಲಿ ನಾವು ಎಲ್ಲ ಡಂಪ್ ಮಾಡಿದ್ವಿ ಪ್ಲಾಸ್ಟಿಕ್ ಐಟಮ್ ಎಲ್ಲನೂ, ಅದು ಗಲೀಜಾಗ್ತಿತ್ತಲ್ಲ, ಸೊ ಸ್ಮೆಲ್ ಬರ್ತಾಯಿತ್ತು ಅಂದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಕ್ಲೀನಿಂಗ್ ಅಂತ ಇಟ್ಕೊಂಡ್ವಿ. ಸೊ ಎಲ್ಲ ಏನೇನು ಪ್ಲಾಸ್ಟಿಕ್ ಏನೇನಿತ್ತು ಎಲ್ಲ ಕೊಟ್ಬಿಟ್ಟು ಮನೆಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಗೊಂಡ್ವಿ. ಇವಾಗ ಕ್ಲೀನ್ ಮಾಡ್ತಿದ್ದಾರೆ ನೋಡಿ, ಎಲ್ಲ ತೊಳೆದು ಹೆಂಗಾಗ್ಬಿಟ್ಟಿತ್ತು ಅಂದರೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಕೊಟ್ಟು ಈ ಥರದ್ದು ತೊಗೊಂಡ್ವಿ. ಇದೊಂದು, ಇದು 2, ಮತ್ತು ಇದೊಂದು ಈ ಥರದ್ದು 2 ನೋಡಿ, ಇಷ್ಟು ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಈ ಥರದ್ದೊಂದು ತೊಗೊಂಡಿದ್ವಿ ಅಷ್ಟು ಕೊಟ್ಬಿಟ್ಟು. ಹಣ್ಣು ಅದು ಹಣ್ಣಾಗೈತೆ ಅನ್ಸುತ್ತೆ, ಒಂದು ಹಣ್ಣಾಗಿದೆ ಅಂತ ಅಂದ್ಬಿಟ್ಟು ಕೀಳಕ್ಕೋಗಿ 3 ಕಿತ್ತಂಗೆ ಆಯಿತು, 2 ಬಿದ್ದೇ ಹೋಯ್ತು ಅದ್ರ ಜೊತೆ. 3 ಹಣ್ಣಾಗೈತಲ್ಲ, ಯಾವುದು ದೊಡ್ಡದಾ? ಆಗುತ್ತೆ, ಒಂದೆರಡು ದಿನ ಬಿಟ್ಟರೆ ಆಗುತ್ತೆ. ನನ್ನ ಮಗಳು ನೋಡಿ ಡ್ಯಾನ್ಸ್ ಮಾಡ್ತಾವಳು ಹಿಂಗೆ. ಸ್ನಾನ ಮಾಡಿ ನಾನು ತಲೆನೇ ಬಾಚೋದಿಲ್ಲ, ತುಂಬ ಏನು ಮಾಡ್ತಿದ್ದೀನಿ ಅಂತಂದರೆ ಕೇರೆ ಮಾಡ್ತಿಲ್ಲ ನಾನು ನನ್ನ ಕೂದಲು ಬಗ್ಗೆ, ಎಲ್ಲ ಹಾಳು ಮಾಡ್ಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಹಚ್ಚಿ ಚೆನ್ನಾಗಿ ಬಿಡಬೇಕು ಒಂದೆರಡು ದಿನ, ಆವಾಗ ಸ್ನಾನ ಮಾಡಬೇಕು. ಆಮೇಲೆ ಎಲ್ಲ ಏರ್ ಫಾಲ್, ತುಂಬ ಏರ್ ಫಾಲ್ ಆಗಿಬಿಡ್ತೈತೆ ನನಗಂತೂ, ಗೊತ್ತಾಗ್ತಿಲ್ಲ ಯಾವ ಥರ ಕೇರ್ ಮಾಡೋದು ಅಂತ. ಮತ್ತು ನಾನು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ ನನ್ನ ಮಗಳಿಗೆ ಅಂತ, ಅದು ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ತರಿಸ್ಕೊಂಡೆ. ಇನ್ನೂ ಕೂಡ ಅನ್ಬಾಕ್ಸ್ ಮಾಡಿಲ್ಲ, ಅನ್ಬಾಕ್ಸ್ ಮಾಡಬೇಕು ಇವತ್ತು. ಇವಾಗ ಅನ್ಬಾಕ್ಸ್ ಮಾಡಬೇಕಾದ್ರೆ ಅದನ್ನು ಕೂಡ ವ್ಲಾಗ್ ಮಾಡೋಣ ಅಂತ ಇದ್ದೀನಿ.
ಇಷ್ಟೇ ಇವತ್ತಿನ ವ್ಲಾಗ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯ್ತಾ? ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.